ಇನ್ನು ಆಪ್ತನಿಂದಲೇ ಸ್ಯಾಂಡಲ್ವುಡ್ ಪೊರಕಿ ಜೈಲು ಪಾಲಾದ್ರ. ಪ್ರದೋಷ್ ಮಾಡಿದ ಎಡವಟ್ಟಿನಿಂದ ಡಿ ಗ್ಯಾಂಗ್ಗೆ ಇಷ್ಟು ದೊಡ್ಡ ಸಂಕಷ್ಟ ಎದುರಾಯ್ತಾ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ರೇಣುಕಾ ಸ್ವಾಮಿ ಸಾವಿನ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಡಿ ಗ್ಯಾಂಗ್ ಏನಿದೆ ಅದು ಸಾಕಷ್ಟು ಅಲರ್ಟ್ ಆಗುತ್ತೆ. ಕೊಲೆ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಪ್ರದೋಷ್ ಇಲ್ಲಿ ದೊಡ್ಡ ಎಡವಟ್ಟನ್ನು ಮಾಡಿದ. ಪ್ರದೋಷನ್ನು ನಂಬಿಕೊಂಡಿದ್ರು ಎಲ್ಲರೂ ಕೂಡ ಈ ಗ್ಯಾಂಗ್. ಆದರೆ ಇಲ್ಲಿ ಆತನೇ ಎಡವಟ್ಟನ್ನು ಮಾಡಿರೋದು ಕೂಡ ಗೊತ್ತಾಗುತ್ತೆ. ಪ್ರದೋಷ್ ಮಾತನ್ನು ನಂಬಿ ಮೈ ಮರೆತು ಆ ನಂತರ ದರ್ಶನ್ ಕೂಡ ಜೈಲು ಸೇರುವಂತಹ ಪರಿಸ್ಥಿತಿ ಬಂತು. ಹಾಗಾದರೆ ಪ್ರದೋಷ್ ಯಾವ ರೀತಿಯಾಗಿ ಇಲ್ಲಿ ಎಡವಟ್ಟನ್ನು ಮಾಡಿಕೊಂಡಿದ್ದ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ದರ್ಶನ್ಗೆ ನಂಬಿಸಿದ್ದ ಪ್ರದೋಷ್ ನಾನು ಎಲ್ಲವನ್ನು ಕೂಡ ನೋಡ್ಕೊಳ್ತೀನಿ ಅನ್ನೋಂಥ ರೀತಿಯಲ್ಲಿ, ಅಂದರೆ ಆರೋಪಿಗಳನ್ನು ಸರೆಂಡರ್ ಮಾಡಿಸೋದ್ರಿಂದ ಹಿಡಿದು ಎಲ್ಲವನ್ನು ಕೂಡ ನಾನು ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ ಅಂತ ಹೇಳಿ ದರ್ಶನ್ಗೆ ಒಪ್ಪಿಸಿದ ಪ್ರದೋಷ್. ಸೊ ಹೀಗಾಗಿ ದರ್ಶನ್ ಮೈಮರೆತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಾಮಾಗಿದ್ರು. ನಾನೇ ಎಲ್ಲ ನೋಡ್ಕೊಳ್ತೀನಿ, ನೀವು ಆರಾಮಾಗಿರಿ ಬಾಸ್ ಅಂತ ಹೇಳಿ ಪ್ರದೋಷ್ ಹೇಳ್ತಾನೆ. ಹೀಗಾಗಿ ಪ್ರದೋಷ್ ಮಾತನ್ನು ನಂಬಿ ಕೇಳಿದಷ್ಟು ದುಡ್ಡು ಕೊಟ್ಟಿದ್ರು ದರ್ಶನ್. ಆಮೇಲೆ ಶುರುವಾಯಿತು ಪ್ರದೋಷ್ನ ಎಡವಟ್ಟಿನ ಕಹಾನಿ. ಪ್ರಕರಣವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಮೊದಲು ಶೆಡ್ಗೆ ಮೂವರು ಹುಡುಗರನ್ನು ಕರೆಸಿದ್ದ ಪ್ರದೋಷ್ ಶವವನ್ನು ಎಸೆದು ಕಾಗೆಗೆ ಶರಣಾಗುವಂತೆ ಮೂವರ ಜೊತೆಗೂ ಕೂಡ ಡೀಲ್ ಮಾಡ್ಕೊಳ್ತಾರೆ. ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಈ ಮೂವರನ್ನು ಕರೆಸಿಕೊಂಡಿದ್ದ ಪ್ರದೋಷ್ ಈ ಮೂವರ ಜೊತೆಗೂ ಕೂಡ ಡೀಲ್ ಮಾಡ್ಕೊಳ್ಳಲಾಗುತ್ತೆ. ಹಣಕಾಸಿನ ವ್ಯವಹಾರ ಆಗುತ್ತೆ, ಇಷ್ಟಿಷ್ಟು ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಆನಂತರ ಕೋರ್ಟ್ಗೆ ಕೋರ್ಟ್ ಎಲ್ಲವನ್ನು ಕೂಡ ಬೇಲ್ ಕೊಟ್ಟು ಬೇಲ್ ನೀಡಿ ವಾಪಸ್ ಕರೆಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಭರವಸೆಯನ್ನು ನೀಡ್ತಾರೆ. ಸೊ ಈ ರೀತಿಯಾಗಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ನನ್ನು ಪ್ರದೋಷ್ ಕರೆಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಇನ್ನು ಆನಂತರ ರಾಜಕಾಲುವೆಗೆ ಶವವನ್ನು ಎಸೆದಿದ್ದು ಕೂಡ ಈ ಪ್ರದೋಷ್ನದ್ದೇ ಪ್ಲ್ಯಾನ್ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಪೊಲೀಸರಿಗೆ ಪ್ರಕರಣ ಗೊತ್ತಾದರೆ ಈ ಪ್ಲ್ಯಾನ್ನಂತೆಯೇ ಸೆರೆಂಡರ್ ಆಗಲಾಗುತ್ತೆ. ಸೆರೆಂಡರ್ ಆಗುವಂಥ ನಿಟ್ಟಿನಲ್ಲೂ ಕೂಡ ಪ್ಲ್ಯಾನನ್ನು ಸಿದ್ಧಪಡಿಸಲಾಗುತ್ತೆ. ಶವವನ್ನು ರಾಜಕಾಲುವೆಗೆ ಎಸೆಯಲಾಗಿತ್ತು. ನಂತರ ಈ ಶವವೇನು ಗೊತ್ತಾದ ಅಂದರೆ ಸಿಕ್ಕ ನಂತರ ಪೊಲೀಸರಿಗೆ ಗೊತ್ತಾದರೆ ಸೊ ಅವರನ್ನು ಸೆರೆಂಡರ್ ಮಾಡಿಸೋದು ಅಂತ ಪ್ಲ್ಯಾನ್ ಆಗಿತ್ತು. ಆದರೆ ಪ್ರದೋಷ್ ಮಾಡಿದ ಪ್ಲ್ಯಾನಲ್ಲೇ ಎಡವಟ್ಟಾಗುತ್ತೆ. ಶವ ಎಸೆಯೋ ಕಡೆಯಲ್ಲಿ ಬಟ್ಟೆ ಎಸೆಯೋ ಕಡೆಯಲ್ಲಿ ಶವವನ್ನು ಎಸೆದಿದ್ರು. ರೇಣುಕಾ ಸ್ವಾಮಿ ಶವ ಸಿಗ್ತಾ ಇದ್ದಂತೆ ನಾಲ್ವರು ಸೆರೆಂಡರ್ ಆಗ್ತಾರೆ. ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆಯನ್ನು ಮಾಡಲಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಮರ್ಡರ್ ಮಿಸ್ಟ್ರಿ ಬಯಲಾಗುತ್ತೆ. ಪ್ರದೋಷ್ ಮಾಡಿದ ಎಡವಟ್ಟೇನಿದೆ ಈ ಎಡವಟ್ಟಿನಿಂದಾಗಿ ಈಗ ಡಿ ಗ್ಯಾಂಗ್ಗೆ ಈ ರೀತಿಯ ಸಂಕಷ್ಟ ಎದುರಾಗಿರೋದು. ನಾನೇ ಎಲ್ಲವನ್ನು ಕೂಡ ನಿಭಾಯಿಸ್ತೀನಿ ಅಂತಹ ಪ್ರದೋಷ್ ಮುಂದೆ ಬರ್ತಾನೆ. ಸೊ ಆತ ಮಾಡಿರುವಂಥ ಎಡವಟ್ಟಿನಿಂದಾಗಿ ಇಡೀ ಈ ಒಂದು ಪ್ರಕರಣದಲ್ಲಿ ಇಡೀ ತಂಡ ಎಲ್ಲ 17 ಆರೋಪಿಗಳು ಕೂಡ ಸಿಕ್ಕಾಕೊಳ್ತಾರೆ. ಯಾರ್ಯಾರ ಪಾತ್ರ ಏನಿಡಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಆನಂತರ ಬಯಲಾಗ್ತಾ ಹೋಗುತ್ತೆ. ದರ್ಶನ್ ಪಾತ್ರ ಏನಾಗಿತ್ತು, ಪ್ರತಿಯೊಬ್ಬರು ಕೂಡ ಯಾವ ರೀತಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ರು ಎಲ್ಲವೂ ಕೂಡ ಈಗ ಗೊತ್ತಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದ್ದು ಈ ಚಾರ್ಜ್ ಶೀಟ್ನಲ್ಲಿ ಎಲ್ಲ ವಿಚಾರಗಳು ಕೂಡ ಬಹಿರಂಗ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.